ಡಿಎಸ್ಎಸ್ ಸಂಘಟನೆ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಜಿತೇಂದ್ರ ಕಂಬಾಳಿಯವರ ಅಧ್ಯಕ್ಷತೆಯಲ್ಲಿ ದೇವರಾಜ ಅಂಗರಗಿಯವರನ್ನ ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿ ತಾಲೂಕು ವ್ಯಾಪ್ತಿಯ ಜವಾಬ್ದಾರಿಯನ್ನ ವಹಿಸಿಕೊಡಲಾಯಿತು. ನೊಂದ ಜನರ ಪರವಾಗಿ ಎಲ್ಲರಿಗೂ ಸಮಾನತೆಯನ್ನ ಕೊಡಿಸುವ ನಿಟ್ಟಿನಲ್ಲಿ ಅಗಲಿರಲು ಶ್ರಮಿಸಲು ಜಿತೇಂದ್ರ ಕಂಬಾಳಿಯವರು ಸೂಚನೆಯನ್ನ ನೀಡಿದರು. ಮುದ್ದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ದೇವರಾಜ ಅಂಗರಗಿ ರವರು ನನ್ನನ್ನು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದವನ್ನು ತಿಳಿಸಿ ನಂತರ ಮುದ್ದೇಬಿಹಾಳ ತಾಲೂಕಿನಲ್ಲಿ ಯಾವುದೇ ದಲಿತರಿಗೆ ಅಷ್ಟೇ ಅಲ್ಲ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಬದ್ಧತೆಗೆ ಯಾವಾಗಲೂ ಧ್ವನಿಯಾಗಿರ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ರೆ ದಲಿತ ಸಂಘರ್ಷ ಸಮಿತಿ. ಅಂಬೇಡ್ಕರ್ ಅವರ ಆಸೆ ಏನಿದೆ, ಅಂಬೇಡ್ಕರ್ ಅವರ ಧ್ಯೇಯ ಏನಿದೆ, ಅದೆಲ್ಲವನ್ನು ಇವತ್ತು ತಿಳಿಸಿ ನಾವು ಜನರಿಗೆ ತಿಳಿಸುತ್ತಾ ಎಲ್ಲಿ ಅನ್ಯಾಯ ದೌರ್ಜನ್ಯ ಆಗಿರ್ತದೆ ಅಲ್ಲೆಲ್ಲ ನಾವು ಹೋಗಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಈ ಒಂದು ಸಂಘಟನೆ ಮುಖಾಂತರ ನಾವು ಎಲ್ಲ ನಮ್ಮ ಬಂಧುಗಳಿಗೆ ಹೇಳಲು ಇಷ್ಟಪಡುತ್ತೇನೆ. ಕಾರ್ಯಕ್ರಮದಲ್ಲಿ ಮುಖಸಂಜು ಕಂಬಾಗಿ, ಸಂತೋಷ್ ಅಜಮನಿ, ಕನಕಪ್ಪ ಸರೂರು ಹಾಗೂ ದಲಿತ ಸಂಘರ್ಷ ಸಮಿತಿಯ ನೂರಾರು ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದರು. ಯಲ್ಲಪ್ಪ ಚಲವಾದಿ, TV12 ಕನ್ನಡ, ವಿಜಯಪುರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.